ಗೆಳೆಯರೆ ಇದೀಗ ತಾನೇ ಬಂದಿರೋ ಸುದ್ದಿ ಕರ್ನಾಟಕಕ್ಕೆ ದೊಡ್ಡ ಶಾಕಿಂಗ್ ನ್ಯೂಸ್ ಅದೇ ರೀತಿ ಕೊರೋನಾ ಸೋಂಕಿನ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬಂದಿದೆ ಮೂರನೇ ಅಲೆ ಕೂಡ ಶಾಕಿಂಗ್ ಮಾಹಿತಿ ಎಲ್ಲ ಮಾಹಿತಿ ನೋಡೋದಕ್ಕಿಂತ ಮೊದಲು ಕೆಂಪು ಕಲರ್ ಸಬ್ಸ್ಕ್ರೈಬ್ ಬಟನ್ ಕೂಡ ನೀವು ಕ್ಲಿಕ್ ಮಾಡಿ ಹಾಗೂ ಬೆಲ್ ಐಕಾನ್ ಕೂಡ ಒತ್ತಿ ಗೆಳೆಯರೆ ಇದರಿಂದ ನಾವು ಹಾಕುವ ಎಲ್ಲಾ ವಿಡಿಯೋಗಳು ನಿಮಗೆ ಸಿಗುತ್ತೆ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈಗಲೇ ಶೇರ್ ಕೂಡ ಮಾಡಿ ಗೆಳೆಯರೆ ಈ ಒಂದು ವಿಡಿಯೋ ನೀವು ಪೂರ್ತಿಯಾಗಿ ಕೊನೆವರೆಗೂ ನೋಡಿ ಅದಕ್ಕಿಂತ ಮೊದಲು ನಿಮಗೆ ಜ್ಯೋತಿಷದ ಪರಿಹಾರಗಳು ಬೇಕಾಗಿದ್ರೆ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ಹಣಕಾಸಿನ ಸಮಸ್ಯೆ ಜ್ಯೋತಿಷದ ಸಲಹೆಗಳು ಬೇಕಾಗಿದ್ರೆ ಪಂಡಿತ್ ಭಾಸ್ಕರ್ ಜೋಶಿ ಗುರೂಜಿಯವರಿಗೆ ಅವರಿಗೆ ನೀವು ಕರೆ ಮಾಡಿ ಮಾತನಾಡಬಹುದು ಗೆಳೆಯರೆ ಬನ್ನಿ ಮೊದಲನೇ ಒಂದು ಟಾಪ್ ನ್ಯೂಸ್ ಏನಂತ ನೋಡೋಣ ಗೆಳೇರಿ ಇದೀಗ ತಾನೇ ಬಸವರಾಜ ಬೊಮ್ಮಾಯಿ ಅವರು ಆಗಸ್ಟ್ ಮೂವತ್ತರಂದು ತಜ್ಞರ ಸಭೆ ನಡೆಸೋದು ಬಹುತೇಕ ಗ್ಯಾರಂಟಿ ಅಂತಾನೆ ಹೇಳಬಹುದು ಈಗಾಗಲೇ ಬಸವರಾಜ ಬೊಮ್ಮಾಯಿ ಅವರು ಕೋವಿಡ್ ಟಾಸ್ಕ್ ಫೋರ್ಸ್ ಕೂಡ ರಚನೆ ಮಾಡಲಿದ್ದಾರೆ ಗೆಳೆಯರಿ ನಮ್ಮ ಕರ್ನಾಟಕದಲ್ಲಿ ಈಗಿರುವ ನಿಯಮಗಳ ಬಗ್ಗೆ ಆಗಿರಬಹುದು ಅದೇ ರೀತಿ ಮೂರನೇ ಅಲೆ ಭೀತಿಯಿಂದ ಸರ್ಕಾರ ಮುಂದಿನ ತೆಗೆದುಕೊಳ್ಳುವ ಕ್ರಮಗಳ ಬಗ್ಗೆ ಇಲ್ಲಿ ಚರ್ಚೆ ಆಗಲಿದೆ ಎಂಬುವ ಮಾಹಿತಿ ಬಂದಿದೆ ಫ್ರೆಂಡ್ಸ್ ಒಟ್ಟಾರೆ ಹೇಳೋದಾದ್ರೆ ಕೋವಿಡ್ ಟಾಸ್ಕ್ ಫೋರ್ಸ್ ಈಗ ಮತ್ತೊಮ್ಮೆ ರಚನೆ ಆಗಲಿದೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದ ಬಳಿಕ ಟಾಸ್ಕ್ ಫೋರ್ಸ್ ರಚನೆ ಕೂಡ ಮಾಡಲಾಗುತ್ತೆ ಕೋವಿಡ್ ನಿಯಂತ್ರಣಕ್ಕೆ ಈಗಾಗಲೇ ಜಿಲ್ಲಾವಾರು ಕೋವಿಡ್ ಮ್ಯಾನೇಜ್ಮೆಂಟ್ ಟೀಮ್ ಕೂಡ ಶುರು ಮಾಡಲಾಗಿದೆ ಇದೀಗ ರಾಜ್ಯಾದ್ಯಂತ ಸರ್ಕಾರ ಒಂದು ಕೋವಿಡ್ ಟಾಸ್ಕ್ ಫೋರ್ಸ್ ರಚನೆ ಮಾಡಲಿದೆ ಇನ್ನೊಂದು ಕಡೆಗೆ ಗಡಿ ಪ್ರದೇಶಗಳಲ್ಲಿ ಆಗಿರಬಹುದು ಮತ್ತು ಮಹಾರಾಷ್ಟ್ರ ಮತ್ತು ಕೇರಳ ಗಡಿ ಭಾಗಗಳಲ್ಲಿ ಹೆಚ್ಚು ಅಲರ್ಟ್ ಘೋಷಣೆ ಮಾಡಿದ್ದಾರೆ ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ನೈಟ್ ಕರ್ಫ್ಯೂ ಕೂಡ ಈಗ ಒಂದು ಜಾರಿಯಲ್ಲಿದೆ ಮತ್ತು ಅದೇ ರೀತಿ ಗಡಿ ಪ್ರದೇಶಗಳಲ್ಲಿ ವೀಕೆಂಡ್ ಕರ್ಫ್ಯೂ ಕೂಡ ಅಂದ್ರೆ ಶನಿವಾರ ಭಾನುವಾರದ ಲಾಕ್ಡೌನ್ ಕೂಡ ಜಾರಿಯಲ್ಲಿದೆ ಆದ್ರೆ ಗೆಳೆಯರೆ ಈಗ ಸೆಪ್ಟೆಂಬರ್ ಒಂದರಿಂದ ಏನಿದೆ ನೋಡಿ ಸರ್ಕಾರ ಹೊಸ ರೂಲ್ಸ್ ಗಳು ಘೋಷಣೆ ಮಾಡಲಿದೆ ಆದ್ರೆ ಗೆಳೆಯರೆ ಇಲ್ಲಿ ಮಹಾರಾಷ್ಟ್ರದ ಗಡಿ ಭಾಗಗಳಲ್ಲಿ ಕೆಲವು ಸಡಿಲಿಕೆ ನೀಡೋ ಸಾಧ್ಯತೆ ಇದೆ ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ ಸೋಂಕು ನಿಯಂತ್ರಣವಾಗಿದೆ ಇನ್ನೊಂದು ಕಡೆಗೆ ಕೇರಳದಲ್ಲಿ ದಿನಕ್ಕೆ ಇಪ್ಪತ್ತು ಸಾವಿರ ಗಡಿ ದಾಟಿ ಬರುತ್ತಾ ಇರೋದ್ರಿಂದ ಸೋಂಕಿತರ ಒಂದು ಪಾಸಿಟಿವಿಟಿ ರೇಟ್ ಹೆಚ್ಚಳವಾಗಿರುವ ಜಿಲ್ಲೆಗಳಲ್ಲಿ ಹೆಚ್ಚು ಒಂದು ಟೈಟ್ ರೂಲ್ಸ್ ಕೂಡ ಜಾರಿ ಮಾಡಬಹುದಂತೆ ಹೌದು ಗೆಳೆಯರೆ ಈಗ ಜಿಲ್ಲಾವಾರು ಸೋಂಕು ಹೆಚ್ಚಾದರೆ ಆ ಒಂದು ಜಿಲ್ಲೆಗಳಲ್ಲಿ ಕಠಿಣ ನಿಯಮಗಳು ಜಾರಿಗೆ ತರಲಾಗುತ್ತೆ ಎಂಬುವ ಮಾಹಿತಿ ಕೂಡ ಬಂದಿರೋದು ಗೆಳೆಯರೆ ಇಡೀ ಕರ್ನಾಟಕವನ್ನು ಲಾಕ್ಡೌನ್ ಮಾಡೋದಿಲ್ಲ ಅಂತ ಈಗಾಗಲೇ ಬಸವರಾಜ ಬೊಮ್ಮಾಯಿರು ಹೇಳಿದ್ದಾರೆ ಮತ್ತು ಫ್ರೆಂಡ್ಸ್ ಇನ್ನೊಂದು ಕಡೆಗೆ ಆಗಸ್ಟ್ ಮೂವತ್ತರಂದು ಶಿಕ್ಷಣ ಸಚಿವರು ಕೂಡ ತಜ್ಞರ ಸಭೆ ಕೂಡ ಕರೆದಿದ್ದಾರೆ ಗೆಳೆಯರೆ ಇದು ಕೂಡ ಒಂದು ಇಂಪಾರ್ಟೆಂಟ್ ಮಾಹಿತಿ ಅಂತ ಹೇಳಬಹುದು ನಮ್ಮ ಕರ್ನಾಟಕದಲ್ಲಿ ಒಂದರಿಂದ ಎಂಟನೇ ತರಗತಿಗಳನ್ನ ಆರಂಭಿಸುವ ಕುರಿತಂತೆ ಶಿಕ್ಷಣ ಸಚಿವರಿಂದ ಒಂದು ಮಾಹಿತಿ ಕೂಡ ಬಂದಿದೆ ಹೌದು ಫ್ರೆಂಡ್ಸ್ ಈಗ ಒಂದರಿಂದ ಎಂಟನೇ ತರಗತಿ ಶಾಲೆಗಳು ಆರಂಭ ಮಾಡಲು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರು ಬಿ ಸಿ ನಾಗೇಶ್ ಅವರು ಒಂದು ಮಾಹಿತಿ ನೀಡಿದ್ದಾರೆ ಆಗಸ್ಟ್ ಮೂವತ್ತರಂದು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಟಾಸ್ಕ್ ಫೋರ್ಸ್ ಸಭೆ ನಡೆಸಲಿದ್ದಾರೆ ಅದೇ ರೀತಿ ಅಲ್ಲಿಯೇ ಮುಂದಿನ ನಿರ್ಧಾರ ಕೂಡ ತೆಗೆದುಕೊಳ್ಳಲಿದ್ದಾರಂತೆ ಹೌದು ಗೆಳೆಯರೆ ಒಂದರಿಂದ ಎಂಟನೇ ತರಗತಿಗಳನ್ನು ಕೂಡ ಆರಂಭ ಮಾಡಲು ಸಚಿವರು ಬಿ ಸಿ ನಾಗೇಶ್ ಅವರು ಈಗ ಮುಂದಾಗಿದ್ದಾರೆ ಸೆಪ್ಟೆಂಬರ್ ತಿಂಗಳಿಂದಲೇ ಒಂದರಿಂದ ಎಂಟನೇ ತರಗತಿ ಅಥವಾ ಆರರಿಂದ ಎಂಟನೇ ತರಗತಿಗಳನ್ನ ಆರಂಭ ಮಾಡಲು ಮುಖ್ಯಮಂತ್ರಿಗಳ ಮುಂದೆ ಮನವಿ ಕೂಡ ಮಾಡಲಿದ್ದಾರಂತೆ ಈಗಾಗಲೇ ಒಂಬತ್ತರಿಂದ ಹನ್ನೆರಡನೇ ತರಗತಿಗಳು ಡಿಗ್ರಿ ಕಾಲೇಜುಗಳು ಓಪನ್ ಆಗಿದ್ದಾವೆ ಒಂದರಿಂದ ಎಂಟನೇ ತರಗತಿಗಳನ್ನು ಕೂಡ ಭೌತಿಕವಾಗಿ ಆರಂಭ ಮಾಡುವ ಒಂದು ಚಿಂತನೆ ಸರ್ಕಾರ ಈಗಾಗಲೇ ಮಾಡ್ತಾ ಇದೆ ಇನ್ನೂ ಕೆಲವೇ ದಿನಗಳಲ್ಲಿ ಅಂದ್ರೆ ಆಗಸ್ಟ್ ಮೂವತ್ತಕ್ಕೆ ಇದರ ಒಂದು ಅಂತಿಮ ನಿರ್ಧಾರ ಹೊರಗೆ ಬರುತ್ತೆ ಆರರಿಂದ ತರಗತಿಗಳು ಕೂಡ ಸೆಪ್ಟೆಂಬರ್ ತಿಂಗಳಿಂದ ಪ್ರಾರಂಭವಾಗುವ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ಇನ್ನೊಂದು ಕಡೆಗೆ ಕೇರಳದಲ್ಲಿ ಸೋಂಕು ಬ್ಲಾಸ್ಟ್ ಆಗಿದೆ ಹೌದು ಫ್ರೆಂಡ್ಸ್ ಕೇರಳದಲ್ಲಿ ಒಂದೇ ದಿನ ಮೂವತ್ತು ಸಾವಿರ ಗಡಿ ದಾಟಿ ಕೇಸ್ಗಳು ಬಂದಿರೋದು ದೊಡ್ಡ ಶಾಕ್ ಕೊಟ್ಟಿದೆ ನಮ್ಮ ಕರ್ನಾಟಕಕ್ಕೂ ಕೂಡ ಹೌದು ಗೆಳೆಯರೆ ಕರ್ನಾಟಕದ ನೆರೆ ರಾಜ್ಯದ ಕೇರಳದಲ್ಲಿ ಒಂದೇ ದಿನದಲ್ಲಿ ಮೂವತ್ತೊಂದು ಸಾವಿರ ಕೊರೋನಾ ಸೋಂಕು ಪತ್ತೆಯಾಗಿರೋದು ಅದೇ ರೀತಿ ಇಡೀ ನಮ್ಮ ಭಾರತದಲ್ಲಿ ಕೇರಳದ ಪಾಲು ಹೇಳೋದಾದರೆ ಅರವತ್ತೈದು ಪರ್ಸೆಂಟ್ ಸಾವಿನ ಪ್ರಮಾಣ ಇಪ್ಪತ್ತೇಳು ಪರ್ಸೆಂಟ್ ಅಂತನೂ ಕೂಡ ಇಲ್ಲಿ ಹೇಳಬಹುದು ಗೆಳೆಯರೆ ದೇಶದಲ್ಲಿ ಕೊರೋನಾ ಮೂರನೇ ಅಲೆಗೆ ಮುನ್ನುಡಿ ಬರೆಯುತ್ತಿದೆ ಎಂದು ಭಾವಿಸಲಾಗಿದ್ದ ಕೇರಳದಲ್ಲಿ ಮತ್ತೆ ಕೊರೋನಾ ಸೋಂಕು ಹೆಚ್ಚು ಪ್ರಮಾಣದಲ್ಲಿ ಹರಡಲು ಶುರು ಮಾಡಿದೆ ಒಂದು ದಿನ ಮೂವತ್ತೊಂದು ಸಾವಿರ ಕೊರೋನಾ ಪ್ರಕರಣಗಳು ದಾಖಲಾಗಿದ್ದು ಕಳೆದ ಮೂರು ತಿಂಗಳ ಗರಿಷ್ಠ ಪ್ರಕರಣಗಳ ಸಂಖ್ಯೆ ಅಂತ ಇಲ್ಲಿ ಹೇಳಬಹುದು ದೇಶದಲ್ಲಿ ದೈನಂದಿನ ಒಟ್ಟು ಸೋಂಕಿತರ ಪ್ರಕರಣದಲ್ಲಿ ಕೇರಳ ಅರವತ್ತೈದು ಪರ್ಸೆಂಟ್ ಪಾಲು ಹೊಂದಿದೆ ಕೇರಳದಲ್ಲಿ ಹೆಚ್ಚು ಸೋಂಕು ಪತ್ತೆಯಾಗಿರೋದ್ರಿಂದ ಗಡಿ ಜಿಲ್ಲೆಗಳಲ್ಲಿ ಹೈ ಅಲರ್ಟ್ ಈಗ ಮತ್ತೊಮ್ಮೆ ಘೋಷಣೆ ಕೂಡ ಆಗಿದೆ ಆದ್ರೆ ಗೆಳೆಯರಿ ಇನ್ನೊಂದು ಕಡೆಗೆ ಭಾರತದಲ್ಲಿ ಮೂರನೇ ಅಲೆ ಭೀತಿ ಶುರುವಾಗಿದ್ರೆ ಇನ್ನೊಂದು ಕಡೆಗೆ ವಿಶ್ವ ಆರೋಗ್ಯ ಸಂಸ್ಥೆ ಇನ್ನೊಂದು ಘೋಷಣೆ ಕೂಡ ಮಾಡಿದೆ ಭಾರತದಲ್ಲಿ ಕೊರೋನಾ ವೈರಸ್ ಪ್ರಭಾವ ಇಳಿಮುಖ ಆಗ್ತಾ ಇದೆ ಎಂದು ವಿಶ್ವ ಆರೋಗ್ಯ ಸಂಸ್ಥೆ ಒಂದು ಗುಡ್ ನ್ಯೂಸ್ ಕೂಡ ಕೊಟ್ಟಿದೆ ಭಾರತಕ್ಕೆ ಹೌದು ಈಗ ಪ್ಯಾಂಡಮಿಕ್ ಹಂತದಲ್ಲಿರುವುದು ಎಂಡಮಿಕ್ ಹಂತಕ್ಕೆ ಸೋಂಕು ಇಳಿಕೆ ಆಗಿದೆ ಕೊರೋನಾ ಏಕಾಏಕಿ ಏರಿಕೆ ಇನ್ಮುಂದೆ ಆಗೋದಿಲ್ಲ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ವಿಜ್ಞಾನಿಗಳು ಹೇಳಿದ್ದಾರೆ ಗೆಳೆಯರೆ ಹೌದು ಏನಪ್ಪಾ ಇದು ಕೊರೋನಾ ಎಂಡಮಿಕ್ ಅಂತ ನೀವು ಕೇಳೋದಾದ್ರೆ ಸೋಂಕು ಸ್ಥಳೀಯವಾಗಿ ಅಥವಾ ಸೀಮಿತ ಭೌಗೋಳಿಕ ಪ್ರದೇಶಗಳಲ್ಲಿ ಹರಡಬಲ್ಲುವ ವ್ಯಾಧಿಗೆ ಎಂಡಮಿಕ್ ಅಂತ ಕರೆಯುತ್ತಾರೆ ಅಂದ್ರೆ ಕೊರೋನಾ ಸೋಂಕು ಇದೀಗ ಚೀನಾದಿಂದ ಇಡೀ ವಿಶ್ವದಲ್ಲಿ ಹರಡಿದೆ ಅದಕ್ಕೆ ಪ್ಯಾಂಡಮಿಕ್ ಅಂತ ಕರೆಯಲಾಗಿತ್ತು ಈಗ ಭಾರತದಲ್ಲಿ ಸೋಂಕು ಯಾವ ರೀತಿ ಇದೆ ಅಂದ್ರೆ ಸೋಂಕು ನಿಯಂತ್ರಣಕ್ಕೆ ಬರ್ತಾ ಇದೆ ಹೌದು ಕೊರೋನಾ ಸೋಂಕು ಎಂಡಮಿಕ್ ಎಂಬುವ ಹಂತದಲ್ಲಿ ಬಂದಿದೆ ಎಂಡಮಿಕ್ ಅಂದ್ರೆ ಸ್ಥಳೀಯ ರೋಗ ಅಂತ ಇಲ್ಲಿ ತಜ್ಞರು ಕರೆದಿದ್ದಾರೆ ಉದಾಹರಣೆಗೆ ಹೇಳೋದಾದ್ರೆ ಮಲೇರಿಯಾ ಚಿಕನ್ ಗುನ್ಯ ಇಂಥ ವ್ಯಾಧಿಗಳು ಕೇವಲ ಸ್ಥಳೀಯ ಮಟ್ಟದಲ್ಲಿ ವ್ಯಾಪಿಸಿದ್ದಾವೆ ನಿಮಗೆ ಗೊತ್ತಿರಬಹುದು ಚಿಕನ್ ಗುನ್ಯ ಮಲೇರಿಯಾ ಕೆಲವು ವರ್ಷಗಳ ಹಿಂದೆ ಭಾರತದಲ್ಲಿ ಕಂಡು ಬಂದಾಗ ಹೆಚ್ಚು ಸೋಂಕಿತರು ಪತ್ತೆಯಾಗಿದ್ದರು ನಂತರ ಈ ಒಂದು ಸೋಂಕುಗಳು ಕೇವಲ ಮಳೆಗಾಲದಲ್ಲಿ ಮಾತ್ರ ಪತ್ತೆಯಾಗಲು ಶುರುವಾಯಿತು ಹೀಗಾಗಿ ಇವುಗಳನ್ನು ಸ್ಥಳೀಯ ರೋಗ ಎಂದು ಸರ್ಕಾರ ಗುರುತು ಮಾಡಿತು ಅದೇ ರೀತಿ ಈಗ ಕೊರೋನಾ ವೈರಸ್ ಕೂಡ ಎಂಡಮಿಕ್ ಆಗಲಿದೆ ಎಂಡಮಿಕ್ ಅಂದರೆ ಸ್ಥಳೀಯ ರೋಗ ಆಗಲಿದೆ ಎಂದು ತಜ್ಞರು ಹೇಳಿದ್ದಾರೆ ಈಗ ಯಾವ ರೀತಿ ಮಾರ್ಚ್ ಮತ್ತು ಅಲ್ಲಿ ಸೋಂಕು ಏರಿಕೆ ಆಗ್ತಾ ಇದೆಯೋ ಅದೇ ರೀತಿ ಸೋಂಕು ಇದೇ ರೀತಿ ಅಲೆ ರೂಪದಲ್ಲಿ ಏರಿಕೆ ಆಗ್ತಾ ಇದೆ ಎಂದು ತಜ್ಞರು ಹೇಳಿದ್ದಾರೆ ಆದರೆ ಮುಂದಿನ ಬರೋ ದಿನಗಳಲ್ಲಿ ಭಾರತದಲ್ಲಿ ಕೊರೋನಾ ವೈರಸ್ ಪ್ರಭಾವ ಇಳಿಮುಖ ಆಗಲಿದೆ ಎಂದು ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿರೋದು ಇದು ಒಂದು ಗುಡ್ ನ್ಯೂಸ್ ಅಂತನೂ ಕೂಡ ಇಲ್ಲಿ ಹೇಳಲಾಗಿದೆ ಗೆಳೆಯರೆ ಬನ್ನಿ ಅದೇ ರೀತಿ ಮತ್ತೊಂದು ಟಾಪ್ ನ್ಯೂಸ್ ಏನಂತ ನೋಡೋಣ ಲಸಿಕೆ ಬಗ್ಗೆ ಒಂದು ಇಂಪಾರ್ಟೆಂಟ್ ಮಾಹಿತಿ ಹೌದು ಗೆಳೆಯರೆ ಕಡ್ಡಾಯವಾಗಿ ಒಂದು ಡೋಸ್ ಲಸಿಕೆ ಹಾಕಿಸಿಕೊಳ್ಬೇಕಂತೆ ಹೌದು ಯಾರು ಹಾಕಿಸಿಕೊಳ್ಬೇಕು ಆಗಸ್ಟ್ ಮೂವತ್ತೊಂದರ ಒಳಗೆ ಒಂದು ಡೋಸ್ ಲಸಿಕೆ ಪಡೆಯುವುದು ಕಡ್ಡಾಯ ಎಂದು ಬಿಬಿಎಂಪಿ ಬೆಂಗಳೂರು ಮಹಾನಗರ ಪಾಲಿಕೆ ಹೇಳಿದೆ ಕೈಗಾರಿಕೆಗಳು ವಾಣಿಜ್ಯ ಸಂಸ್ಥೆಗಳು ಹೋಟೆಲ್ ಸಿಬ್ಬಂದಿ ರೆಸ್ಟೋರೆಂಟ್ ಸಿಬ್ಬಂದಿಗಳಿಗೆ ಲಸಿಕೆ ಕಡ್ಡಾಯ ಹೌದು ಕೈಗಾರಿಕೆ ಸಿಬ್ಬಂದಿಗಳಿಗೆ ವಾಣಿಜ್ಯ ಸಂಸ್ಥೆಯಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗಳಿಗೆ ರೆಸ್ಟೋರೆಂಟ್ ಸಿಬ್ಬಂದಿಗೆ ಲಸಿಕೆ ಕಡ್ಡಾಯ ಎಂದು ಬಿಬಿಎಂಪಿ ಮುಕ್ತ ಆಯುಕ್ತರಿಂದ ಆದೇಶ ಹೊರಡಿಸಲಾಗಿದೆ ಬೆಂಗಳೂರು ನಗರಕ್ಕೆ ಇದು ಅನ್ವಯವಾಗುತ್ತೆ ಗೆಳೆಯರೆ ಬನ್ನಿ ಈಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ತಾಲಿಬಾನ್ ಉಗ್ರರಿಗೆ ಪಾಕಿಸ್ತಾನಕ್ಕೆ ಎಚ್ಚರಿಕೆ ನೀಡಿದ್ದಾರೆ ರಾವತ್ ಅವರು ಹೌದು ಫ್ರೆಂಡ್ಸ್ ಭಾರತದ ತಂಟೆಗೆ ಬಂದ್ರೆ ಸುಮ್ಮನೆ ಬಿಡಲ್ಲ ತಾಲಿಬಾನ್ ಮತ್ತು ಪಾಕಿಸ್ತಾನಕ್ಕೆ ಭಾರತ ಸೇನೆ ಎಚ್ಚರಿಕೆ ಕೊಟ್ಟಿದೆ ಗೆಳೆಯರೆ ಆಫ್ಟರ್ ನೆಲ ಬೆಳೆಸಿ ಉಗ್ರ ಕೃತ್ಯ ಎಸಗಿದರೆ ಸುಮ್ಮನೆ ಇರೋದಿಲ್ಲ ಎಂದು ಭಾರತದ ಸೇನಾ ಮುಖ್ಯಸ್ಥರು ಜ ರಾವತ್ ಅವರು ವಾರ್ನಿಂಗ್ ಕೊಟ್ಟಿದ್ದಾರೆ ತಾಲಿಬಾನ್ ನಿಯಂತ್ರಣಕ್ಕೆ ಒಳಪಟ್ಟಿರುವ ಅಫ್ಘಾನಿಸ್ತಾನದಿಂದ ನಡೆಯುವ ಯಾವುದೇ ಭಯೋತ್ಪಾದಕ ಚಟುವಟಿಕೆಗಳು ಮತ್ತು ಭಾರತವನ್ನು ಗುರಿಯಾಗಿಸಿಕೊಂಡು ಭಯೋತ್ಪಾದಕ ಚಟುವಟಿಕೆಗಳು ನಡೆಸಿದರೆ ಅಂತಹ ಕೃತ್ಯಗಳಿಗೆ ತಕ್ಕ ಪ್ರತ್ಯುತ್ತರ ಆ ಕ್ಷಣವೇ ನೀಡಲಾಗುತ್ತೆ ಎಂದು ಸಶಸ್ತ್ರ ಪಡೆಗಳ ಮುಖ್ಯಸ್ಥರು ಬಿ ಪಿ ಎನ್ ರಾವತ್ ಅವರು ಹೇಳಿಕೆ ನೀಡಿದ್ದಾರೆ ಈ ಮೂಲಕ ಆಫ್ಟನ್ ನೆಲವನ್ನು ಬಳಸಿಕೊಂಡು ಭಾರತದಲ್ಲಿ ಉಗ್ರ ಚಟುವಟಿಕೆಗೆ ಸಂಚು ರೂಪಿಸಿರುತ್ತೋ ಪಾಕಿಸ್ತಾನ ಉಗ್ರರು ಹಾಗೂ ತಾಲಿಬಾನ್ ಉಗ್ರರಿಗೆ ಎಚ್ಚರಿಕೆ ಸಂದೇಶ ರವಾನೆ ಮಾಡಲಾಗಿದೆ ಅಂತಾನೆ ಇಲ್ಲಿ ಹೇಳಬಹುದು ಹೌದು ಗೆಳೆಯರೆ ಪಾಕಿಸ್ತಾನಕ್ಕೆ ಮತ್ತು ಅಫ್ಘಾನಿಸ್ತಾನಕ್ಕೆ ಭಾರತೀಯ ಸೇನೆ ಎಚ್ಚರಿಕೆ ಕೊಟ್ಟಿದೆ ಅಂತಾನು ಕೂಡ ಇಲ್ಲಿ ಹೇಳಬಹುದು ಭಾರತದಲ್ಲಿ ಈಗಾಗಲೇ ಕಾಶ್ಮೀರ ಪ್ರದೇಶದಲ್ಲಿ ಹೆಚ್ಚು ಉಗ್ರರ ನುಸುಳಿಕೆ ಶುರುವಾಗ್ತಾ ಇದೆ ಅಂತೆ ಅದೇ ರೀತಿ ನಮ್ಮ ಸೈನಿಕರು ಉಗ್ರರನ್ನ ಬಡಿದು ಹಾಕ್ತಾ ಇದ್ದಾರೆ ಆದ್ರೂ ಕೂಡ ಇನ್ಮುಂದೆ ತಾಲಿಬಾನ್ ಉಗ್ರರು ಪಾಕಿಸ್ತಾನ ಉಗ್ರರು ಯಾರಾದ್ರೂ ಭಾರತದ ವಿರುದ್ಧ ಉಗ್ರ ಕೃತ್ಯ ಎಸಗಿದರೆ ಅವರನ್ನ ಸುಮ್ಮನೆ ಬಿಡೋದಿಲ್ಲ ಎಂದು ಭಾರತೀಯ ಸೇನೆ ಎಚ್ಚರಿಕೆ ಕೊಟ್ಟಿದೆ ಗೆಳೆಯರೆ ಬನ್ನಿ ಈಗ ಮತ್ತೊಂದು ಟಾಪ್ ನ್ಯೂಸ್ ಏನಂತಾನು ಕೂಡ ನೋಡೋಣ ಡ್ರಗ್ಸ್ ತೆಗೆದುಕೊಂಡಿದ್ದ ರಾಗಿಣಿ ಮತ್ತು ಸಂಜನಾ ಅವರಿಗೆ ಇಡಿ ಶಾಕ್ ಕೊಟ್ಟಿದೆ ಗೆಳೆಯರೆ ಹೌದು ಇವರ ಬ್ಯಾಂಕ್ ಡೀಟೇಲ್ಸ್ ಗಳನ್ನು ಕೂಡ ಚೆಕ್ ಮಾಡೋದಾಗಿ ಹೇಳಿದ್ದಾರೆ ಹೌದು ಗೆಳೆಯರೆ ನಿಮಗೆ ಗೊತ್ತಿರಬಹುದು ಈಗಾಗಲೇ ಎಫ್ ವರದಿಯಲ್ಲಿ ರಾಗಿಣಿ ಮತ್ತು ರಾಗಿಣಿ ದ್ವಿವೇದಿ ಮತ್ತು ಸಂಜನಾ ಗಲ್ರಾಣಿ ಅವರು ಡ್ರಗ್ಸ್ ಪಡೆದುಕೊಂಡಿದ್ದಾರೆ ಎಂಬುದು ತಲೆಗೂದಲಿನ ಅಂಶದಿಂದ ಪತ್ತೆಯಾಗಿದೆ ಡ್ರಗ್ಸ್ ತೆಗೆದುಕೊಂಡಿಲ್ಲ ಎಂದು ಹೇಳಿಕೆ ಕೊಟ್ಟಿದ್ರು ಆದರೆ ಅವರ ಒಂದು ಕೂದಲಲ್ಲಿ ಡ್ರಗ್ಸ್ ಗಳ ಅಂಶ ಇರೋದು ಪತ್ತೆ ಆದ ಬಳಿಕ ಇವರ ಹಿಂದೆ ಯಾರಿದ್ದಾರೆ ವಿರುದ್ಧವೂ ಕೂಡ ಕ್ರಮ ತೆಗೆದುಕೊಳ್ಳುವಂತೆ ಸರ್ಕಾರದಿಂದ ಈಗಾಗಲೇ ಗೃಹ ಸಚಿವರು ಕೂಡ ಹೇಳಿದ್ದಾರೆ ಮತ್ತು ಇವರಿಬ್ಬರಿಗೂ ಕೂಡ ಈಗ ಇಡಿ ಶಾಕ್ ಕೊಟ್ಟಿದೆ ಅಂತ ಹೇಳಬಹುದು ಇವರ ಬ್ಯಾಂಕ್ ಡೀಟೇಲ್ಸ್ ಗಳನ್ನು ಕೂಡ ಜಾಲಾಡಲಾಗುತ್ತೆ ಅಂತ ಹೇಳಿದ್ದಾರೆ ಗೆಳೆಯರೆ ಬನ್ನಿ ಈಗ ಮತ್ತೊಂದು ಟಾಪ್ ನ್ಯೂಸ್ ಏನಂತಾನು ಕೂಡ ನೋಡೋಣ ಸ್ಯಾಂಡಲ್ವುಡ್ ಹಿರಿಯ ನಟ ದೊಡ್ಡಣ್ಣ ಅವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅಂತ ಗೆಳೆಯರೆ ಹೌದು ಫ್ರೆಂಡ್ ಸ್ಯಾಂಡಲ್ವುಡ್ ಹಿರಿಯ ನಟ ದೊಡ್ಡಣ್ಣ ಅವರು ಅನಾರೋಗ್ಯದ ಹಿನ್ನೆಲೆ ಅವರಿಗೆ ಬೆಂಗಳೂರಿನ ಜಯದೇವ ಆಸ್ಪತ್ರೆಗೆ ಇಪ್ಪತ್ತಾರು ಆಗಸ್ಟ್ ಗುರುವಾರ ದಾಖಲಿಸಲಾಗಿದೆ ಹೃದಯ ಬಡಿತ ಕಡಿಮೆಯಾಗಿ ಸುಸ್ತಿನಿಂದ ಜಯದೇವ ಆಸ್ಪತ್ರೆಗೆ ದೊಡ್ಡಣ್ಣ ಅವರು ದಾಖಲಾಗಿದ್ದಾರೆ ಅದೇ ರೀತಿ ಅವರ ಒಂದು ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬಂದಿದೆ ಅಂತ ಈಗಾಗಲೇ ಮಾಹಿತಿ ಕೂಡ ಸಿಕ್ಕಿದೆ ಈಗಾಗಲೇ ಚಿಕಿತ್ಸೆ ಕೂಡ ತೆಗೆದುಕೊಳ್ತಾ ಇದ್ದಾರೆ ಮತ್ತು ದೊಡ್ಡಣ್ಣ ಅವರು ಚಿಕಿತ್ಸೆಗೆ ಸ್ಪಂದಿಸಿದ್ದಾರೆ ಎಂದು ಜಯದೇವ ಆಸ್ಪತ್ರೆ ವೈದ್ಯರು ತಿಳಿಸಿದ್ದಾರೆ ಯಾವುದೇ ರೀತಿ ಒಂದು ಗಾಬರಿಯಾಗುವ ವಿಷಯ ಇಲ್ಲ ಅಂತಲೂ ಕೂಡ ಹೇಳಿದ್ದಾರೆ ಅವರ ಅನಾರೋಗ್ಯ ಕಾರಣ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಅಂತೆ ಗೆಳೆಯರಿ ಹೊತ್ತಿನ ಎಲ್ಲ ಪ್ರಮುಖ ಟಾಪ್ ನ್ಯೂಸ್ಗಳು ನಿಮಗೆ ಹೇಳಿದ್ದೇನೆ ವಿಡಿಯೋ ನಿಮಗೆ ಇಷ್ಟವಾದರೆ ಸೂಪರ್ ಅಂತ ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಗೆಳೆಯರೆ ಒಂದು ಸ್ಕ್ರೀನ್ ಮೇಲೆ ವಿಡಿಯೋ ಬರ್ತಾ ಇದೆ ಈ ಒಂದು ವಿಡಿಯೋ ಕೂಡ ನೀವು ನೋಡಿ ವಿಡಿಯೋದಲ್ಲಿ ಇದೇ ರೀತಿ ಇಂಪಾರ್ಟೆಂಟ್ ಹೊಸ ಹೊಸ ಮಾಹಿತಿಗಳನ್ನು ನಿಮಗೆ ಕೊಟ್ಟಿರುತ್ತೇವೆ ಅದೇ ರೀತಿ ಮನೆಯಲ್ಲಿ ಕುಳಿತು ವ್ಯಾಪಾರ ಮಾಡಿ ಹಣ ಸಂಪಾದನೆ ಹೇಗೆ ಅದರ ಬಗ್ಗೆನೂ ಕೂಡ ಮಾಹಿತಿ ಇರುತ್ತೆ ಎಲ್ಲರೂ ಕೂಡ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ವಿಡಿಯೋನ ನೋಡಿ